ನನ್ನ ಮನೆಯಲ್ಲಿ ನೀನು ಇರುವಂತಹ ವಿಚಾರವನ್ನ ರಾಜನು ತಿಳಿದ ಪಕ್ಷದಲ್ಲಿ ನೂನಂ ಮಾಂ ಶೂಲಂ ಆರೋಪ ರಾಜ ಏನ್ ಮಾಡ್ತಾನೆ ಪ್ರಪಂಚನ ಹೀಗೆ ಜಾಗರೂಕತೆಯಿಂದ ವ್ಯವಹಾರ ಹೇಗೆ ಮಾಡ್ಕೋಬೇಕು ಸಮಯಕ್ಕೆ ತಕ್ಕಂತೆ ಅವರು ಮಾಡ್ಕೊಳ್ತಾರೆ ಬೇರೆಯವರ ಹಿತವನ್ನ ಯಾವತ್ತೂ ಯಾರೂ ಬಯಸೋದಿಲ್ಲ ಆಹಾ ನನ್ನ ಬುದ್ಧಿಯೇ ಎಂದು ತನ್ನ ತಪ್ಪನ್ನು ತಾನು ಅರಿತುಕೊಂಡು ಏನ್ ಮಾಡ್ತಾನೆ ದೇವವ್ರತನನ್ನ ಗೌರವದಿಂದ ಸಮಾಧಾನ ಮಾಡ್ತಾನೆ गुरुभ्यो नम हरी ओमता प्रथम पी संस्कृत कक्षा प्रति स्वागत मम विद्याश्रम विद्यालय संस्कृत विभागे कार्य कौमी अहम अदानी प्रथम पी यू सी संस्कृत पाठ्यपुस्तक दशम पाठ इति पाठ पाठयामी ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಪ್ರಥಮ ಪಿ ಯು ಸಿ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾನು ಪ್ರಥಮ ಪಿ ಯು ಸಿ ಸಂಸ್ಕೃತ ಪಾಠ ಹತ್ತನೇ ಪಾಠವಾದಂತಹ ಸಣ್ ಎನ್ನುವಂತಹ ಪಾಠವನ್ನು ಮಾಡುತ್ತೇನೆ ಈ ಸನ್ಮಿತ್ರಂ ಎನ್ನುವಂತಹ ಈ ಪಾಠದ ಕತೆಯನ್ನು ಈ ಹಿಂದಿನ ತರಗತಿಯಲ್ಲಿ ತಾವು ಸ್ವಲ್ಪ ಮಟ್ಟಿಗೆ ಕತೆಯನ್ನು ತಿಳಿದುಕೊಂಡಿದ್ರಿ ಈಗ ಕತೆಯ ಮುಂದಿನ ಭಾಗವನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಪುರತಃ ಹಾಗ ಪ್ರಿಯ ವಿದ್ಯಾರ್ಥಿಗಳೇ ಈ ಹಿಂದಿನ ತರಗತಿಯಲ್ಲಿ ನೀವು ಈ ಸನ್ಮಿತ್ರಂ ಪಾಠದ ಕಥೆಯನ್ನು ಎಲ್ಲಿವರೆಗೆ ಕೇಳಿದ್ರಿ ಅನ್ನೋದನ್ನು ಒಮ್ಮೆ ಮೆಲುಕು ಹಾಕಿ ನೋಡೋಣ ಸೇನಜಿತ್ ಎಂಬ ರಾಜನಿಂದ ದೇವವ್ರತ ಎಂಬ ಮಂತ್ರಿಯು ರಾಜ್ಯದಿಂದ ಹೊರಹಾಕಲ್ಪಟ್ಟಿರ್ತಾನೆ ಯಾವ ವಿಚಾರಕ್ಕಾಗಿ ಅಂತ ನಿಮಗೆ ತಿಳಿದೇ ಇದೆ ಆ ಮಂತ್ರಿ ಹೇಳ್ತಾನೆ ದೇವವ್ರತ ಎಂಬ ಮಂತ್ರಿ ಹೇಳ್ತಾನೆ ರಾಜನಿಗಿಂತ ವಿದ್ವಾಂಸರೇ ಹೆಚ್ಚು ಅಂತ ಹೇಳ್ತಾನೆ ಯಾಕೆ ಅಂದರೆ ವಿದ್ವಾಂಸರು ಎಲ್ಲ ಕಡೆಗಳಲ್ಲಿಯೂ ಗೌರವಿಸಲ್ಪಡುತ್ತಾರೆ ಆದರೆ ರಾಜನು ತನ್ನ ಸ್ವದೇಶದಲ್ಲಿ ಮಾತ್ರ ಗೌರವಿಸಲ್ಪಡುತ್ತಾನೆ ಅಂತ ಹೇಳಿರ್ತಾನೆ ಈ ಮಾತಿನಿಂದ ಕೋಪಗೊಂಡಂತಹ ರಾಜ ಹಿಂದೆ ಮುಂದೆ ಯೋಚಿಸದೆ ಏನು ಮಾಡ್ತಾನೆ ನೀನು ಈ ಇದನ್ನು ಸಾಕ್ಷಿ ಸಮೇತ ನನಗೆ ತೋರಿಸುವಂಥವನಾಗು ಅಂತ ಹೇಳ್ತಾನೆ ಅದಾದ ನಂತರ ಆ ಸೇನಾಜಿತ್ ಎಂಬ ರಾಜ ಆ ದೇವವ್ರತನನ್ನು ರಾಜ್ಯದಿಂದ ಹೊರಹಾಕ್ತಾನೆ ಆ ರಾಜ್ಯದಿಂದ ಹೊರ ಹಾಕಿದ ನಂತರ ಆ ದೇವವ್ರತನು ತನ್ನ ಮೂವರು ಸ್ನೇಹಿತರ ಮನೆಗೆ ಬರ್ತಾನೆ ಅವನ ಮೂವರು ಸ್ನೇಹಿತರು ಯಾರು ವಾಚಿಕ ಮಿತ್ರ ಸೋಮದೇವ ಮತ್ತು ಚಂದ್ರಧರ ಅಂತ ಮೂರು ಜನ ಸ್ನೇಹಿತರಿರ್ತಾರೆ ಆ ಮೂರು ಜನ ಸ್ನೇಹಿತರ ಮನೆಗೆ ಹೋಗೋಣ ಎಂದು ಅವನು ಬರ್ತಾನೆ ಮೊದಲನೇದಾಗಿ ಅವನು ವಾಚಿಕ ಮಿತ್ರ ಎಂಬ ಸ್ನೇಹಿತನ ಮನೆಗೆ ಹೋಗ್ತಾನೆ ಮೊದಲನೇದಾಗಿ ಅವನು ಎಲ್ಲಿಗೆ ಹೋಗ್ತಾನೆ ವಾಚಿಕ ಮಿತ್ರ ಎಂಬ ಸ್ನೇಹಿತನ ಮನೆಗೆ ಹೋಗ್ತಾನೆ ಆಗ ಸ್ನೇಹಿತನು ಅವನನ್ನು ಚೆನ್ನಾಗಿ ಮಾತನಾಡಿಸಿ ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅದೇ ಅವನು ತುಂಬ ಶ್ರೀಮಂತ ಕೂಡ ಆಗಿರ್ತಾನೆ ಜೀವನ ಪೂರ್ತಿ ಕೂಡ ಈ ದೇವವ್ರತನನ್ನು ಅವನು ನೋಡ್ಕೋಬಹುದಾಗಿತ್ತು ಆದರೆ ಅವನಿಗೆ ಏನಾಗುತ್ತೆ ಆ ವಾಚಿಕ ಮಿತ್ರ ಎಂಬ ಸ್ನೇಹಿತನಿಗೆ ದೇವವ್ರತನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಭಯ ಆಗುತ್ತೆ ಯಾಕೆಂದರೆ ತಾನೇನಾದರೂ ರಾಜದ್ರೋಹವನ್ನು ಮಾಡ್ತಿದ್ದೀನೇನೋ ಅನ್ನುವಂತಹ ಭಯ ಅವನಲ್ಲಿ ಹುಟ್ಕೊಳ್ಳುತ್ತೆ ಯಾವಾಗ ರಾಜದ್ರೋಹದ ಭಯ ಆ ವಾಚಿಕ ಮಿತ್ರನಲ್ಲಿ ಹುಟ್ಟತ್ತೋ ಆಗ ಈ ದೇವರತನ ಏನು ಮಾಡ್ತಾನೆ ಅವನ ಉಪಕಾರವನ್ನು ಸ್ಮರಿಸುತ್ತಾ ಅವನ ಮನೆಯಿಂದ ಹೊರಡ್ತಾನೆ ಯಾರ ಮನೆಯಿಂದ ಹೊರಡ್ತಾನೆ ವಾಚಿಕ ಮಿತ್ರನ ಮನೆಯಿಂದ ಹೊರಟು ಅವನು ಯಾರ ಮನೆಗೆ ಬರ್ತಾನೆ ಸೋಮದೇವನ ಮನೆಗೆ ಬರ್ತಾನೆ ತನ್ನ ಎರಡನೆಯ ಸ್ನೇಹಿತನಾದಂತಹ ಸೋಮದೇವನ ಮನೆಗೆ ಬರ್ತಾನೆ ಅನ್ನುವವರೆಗೆ ಹಿಂದಿನ ತರಗತಿಯಲ್ಲಿ ತಾವು ಕತೆಯನ್ನು ತಿಳ್ಕೊಂಡಿದ್ರಿ ಮಕ್ಕಳೇ ಮುಂದೆ ಏನಾಗುತ್ತೆ ನೋಡೋಣ ಸೋಮದೇವನ ಮನೆಗೆ ಯಾರು ಬರ್ತಾರೆ ದೇವವ್ರತ ಬರ್ತಾನೆ ಸೋಮದೇವೋಪಿ ಅಪಿ ದೇವವ್ರತೆಯನ್ನು ಸಹ ಭೋಜನ ಪಾನಾದಿ ಬಿಹಿ ಸುಖ ಮಾಸಾದಯತಿ ಸ್ಮ ಸೋಮದೇವನು ಕೂಡ ಅವನನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತಾನೆ ಭೋಜನ ಪಾನಾದಿ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದ ಯಾರು ಸೋಮದೇವನು ದೇವವ್ರತನೊಂದಿಗೆ ಅನಂತರ ಏನಾಗುತ್ತೆ ವಚನ ಆಸನ ಪ್ರಧಾನೇನ ಸೋಮದೇವೇನ ದೇವವ್ರತಃ ಸಮೃತ ತನ್ನ ಸ್ನೇಹಿತನಿಗೆ ಆಸನವನ್ನು ನೀಡಿ ಕುಳಿತುಕೊಳ್ಳಲು ಹೇಳಿ ಅವನನ್ನು ಬರ್ಮಾಡಿಕೊಂಡ ಯಾರು ಸೋಮದೇವ ಯಾರನ್ನ ದೇವವ್ರತನ ನಂತರ ನೂನಮಹಂ ವಿರಾದೇಪಿ ಪಿ ರಾಜ್ಞ ಭವತ್ ಸಹಾಯ ನಾನು ರಾಜನ ವಿರೋಧವಿದ್ದರೂ ಕೂಡ ನಾನು ನಿನಗೆ ಸಹಾಯವನ್ನು ಮಾಡಲು ಇಷ್ಟಪಡುತ್ತೇನೆ ಕಿಮಹಂ ಏತಾವದಪಿ ಕರ್ತುಂ ಶಕ್ನೋಮಿ ನಾನು ನಿನಗೆ ಅಷ್ಟು ಸಹಾಯವನ್ನು ಮಾಡಲು ಆಗೋದಿಲ್ಲವೇ ಅಂತ ಹೇಳಿ ಹೇಳ್ತಾನೆ ಯಾರು ಸೋಮದೇವ ದೇವವ್ರತನಿಗೆ ಹೇಳ್ತಾನೆ ಏನು ರಾಜನ ವಿರೋಧವಿದ್ದರೂ ಕೂಡ ನಾನು ನಿನಗೆ ಸಹಾಯವನ್ನು ಮಾಡಲು ಇಷ್ಟಪಡುತ್ತೇನೆ ಇಷ್ಟು ಕೂಡ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ವ ನಿನಗೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾನೆ ಇತಿ ಮಿತ್ರಸ್ಯ ಮಹದೌದಾರ್ಯಂ ಮಾನ್ಯಮಾನ ದೇವವ್ರತಃ ಸಾಧುವಾದಂ ದತ್ತವಾನ್ ಮಿತ್ರನ ಈ ರೀತಿಯಾದಂತಹ ಉದಾರ್ಯದ ಮಾತುಗಳನ್ನು ಕೇಳಿ ದೇವವ್ರತನು ಸೋಮದೇವನ ಉಪಕಾರವನ್ನು ಸ್ಮರಿಸಿ ಅವನಿಗೆ ಧನ್ಯವಾದಗಳನ್ನು ತಿಳಿಸ್ದ ಪರಂ ಅಚಿರಮೇವ ಸೋಮದೇವೇನ ಮಂತ್ರಿ ಅಭಾಣಿ ಆದರೆ ಕೆಲವೇ ದಿನಗಳಲ್ಲಿ ಆ ಸೋಮದೇವನು ಮಂತ್ರಿಗೆ ಹೇಳ್ದ ಏನಂತ ಹೇಳ್ದ ಅಹೋ ಮಿತ್ರ ಇಲೈ ಮಿತ್ರನೇ ನಾಹಂ ವಿಸ್ಮರಾಮಿ ತವೋಪಕಾರಂ ನಿನ್ನ ಉಪಕಾರವನ್ನು ನಾನು ಮರೆಯುವುದಿಲ್ಲ ಸೋಮದೇವ ಹೇಳ್ತಾನೆ ಮಂತ್ರಿಗೆ ನಿನ್ನ ಉಪಕಾರವನ್ನು ನಾನು ಮರೆಯೋದಿಲ್ಲ ದೇವವ್ರತ ಮಮ ಗೃಹೆ ಭವತಃ ವಾಸ ಯದಿ ರಾಜ್ಞಾ ನೂನ ಮಾಂ ಶೂಲಂ ಆರೋಪಯಿಷ್ಯತಿ ಮಮ ಗೃಹೆ ಅಂದರೆ ಸೋಮದೇವ ಹೇಳ್ತಾರದು ಯಾರಿಗೆ ದೇವವ್ರತನಿಗೆ ನೀನೇನಾದರೂ ನನ್ನ ಮನೆಯಲ್ಲಿರುವಂತಹ ವಿಚಾರವು ರಾಜನಿಗೆ ತಿಳಿದ ಪಕ್ಷದಲ್ಲಿ ರಾಜನು ನನ್ನನ್ನು ಶೂಲಕ್ಕೆ ಏರಿಸುತ್ತಾನೆ ಅಂತ ಹೇಳ್ತಾನೆ ಯಾರು ಸೋಮದೇವ ದೇವವ್ರತನಿಗೆ ಹೇಳ್ತಾನೆ ನಂತರ ರಾಜ ದೇಶೋಲ್ಲಂಘಕಸ್ ಆಶ್ರಯ ಪ್ರಧಾನಂ ಅಪರಾಧ ಇತಿ ಅಹಂ ಜಾನೆ ಅವನು ಏನು ಹೇಳ್ತಾನೆ ಸೋಮದೇವನು ರಾಜನ ಆಜ್ಞೆಯನ್ನ ಉಲ್ಲಂಘಿಸಿದವರಿಗೆ ಆಶ್ರಯವನ್ನು ನೀಡುವುದು ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ ಏನು ರಾಜನ ಆಜ್ಞೆಯನ್ನ ಉಲ್ಲಂಘಿಸಿದವರಿಗೆ ಸಹಾಯವನ್ನು ಮಾಡುವುದು ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ ಅತಃ ಸತ್ವರಂ ಮಮ್ಮ ಗೃಹಂ ತ್ಯಕ್ವಾ ಅನ್ಯತ್ರ ಪ್ರಯಾತು ಇತಿ ವೈಜ್ಞಪಾತ್ ಏನು ಹೇಳ್ದ ನಂತರ ಸೋಮದೇವ ಅದರಿಂದ ನೀನೇನು ಮಾಡು ಸತ್ವರಂ ಬೇಗನೆ ನನ್ನ ಮನೆಯನ್ನು ಬಿಟ್ಟು ಬೇರೆಯ ಕಡೆಗೆ ಹೋಗುವಂಥವನಾಗು ಎಂದು ಹೇಳ್ದ ನಿಮಗೆ ಈ ವಿಭಾಗ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಇನ್ನೊಮ್ಮೆ ಹೇಳ್ತೀನಿ ಯಾವಾಗ ವಾಚಿಕ ಮಿತ್ರನ ಮನೆಯಿಂದ ಸೋಮದೇವನ ಮನೆಗೆ ದೇವವ್ರತನು ಬರ್ತಾನೋ ಬಂದಾಗ ಅವನನ್ನು ಭೋಜನ ಸುಖ ಪಾನಾದಿಗಳೊಂದಿಗೆ ಅವನನ್ನು ಬರಮಾಡ್ಕೊಳ್ತಾನೆ ಕುಳಿತುಕೊಳ್ಳಲು ಆಸನವನ್ನು ಕೊಟ್ಟು ಅವನನ್ನು ಬರಮಾಡಿಕೊಂಡು ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಯಾರು ಸೋಮದೇವ ಅದಾದ ನಂತರ ಹೇಳ್ತಾನೆ ರಾಜನ ವಿರೋಧದ ನಡುವೆಯೂ ನಾನು ನಿನ್ನನ್ನು ಸಹಾಯವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟು ಕೂಡ ನಾನು ನಿನಗೆ ಮಾಡಲಾರೇನಾ ಅಂತ ಹೇಳ್ತಾನೆ ದೇವವ್ರತನಿಗೆ ಆ ರೀತಿಯಾದಂತಹ ಮಾತನ್ನು ಕೇಳಿದಂತಹ ದೇವವ್ರತ ಹೇಳ್ತಾನೆ ಮಿತ್ರನ ಔದಾರ್ಯದ ಮಾತುಗಳನ್ನು ಸ್ಮರಿಸ್ಕೋತಾನೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾನೆ ಪುನಃ ಸೋಮದೇವ ದೇವವ್ರತನಿಗೆ ಏನು ಹೇಳ್ತಾನೆ ನೀನು ಮಾಡಿರುವಂತಹ ಸಹಾಯವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಆದರೆ ನೀನೇನಾದರೂ ನನ್ನ ಮನೆಯಲ್ಲಿರುವಂತಹ ವಿಚಾರ ರಾಜನಿಗೆ ತಿಳಿದ್ರೆ ರಾಜ ನನ್ನನ್ನು ಶೂಲಕ್ಕೆ ಏರಿಸ್ಬಿಡ್ತಾನೆ ಯಾಕೆಂದರೆ ರಾಜನ ಆಜ್ಞೆಯನ್ನು ಉಲ್ಲಂಘಿಸಿದವರಿಗೆ ಆಶ್ರಯವನ್ನು ಕೊಡುವುದು ಅಪರಾಧ ಹಾಗಾಗಿ ನೀನು ತಕ್ಷಣ ನನ್ನ ಮನೆಯನ್ನು ಬಿಟ್ಟು ಹೊರಡುವಂಥವನಾಗುವಂತ ಕೇಳ್ಕೊತಾನೆ ದೇವವ್ರತನ ಅರ್ಥ ಆಯಿತಾ ಮಕ್ಕಳೇ ಅಲ್ಲಿಗೆ ಸೋಮದೇವನು ಕೂಡ ರಾಜದ್ರೋಹವನ್ನು ಎಸಗಿದಂತಾಗುತ್ತದೆ ಅನ್ನುವಂತಹ ಭಯವನ್ನು ಎದುರಿಸ್ತಾನೆ ಯಾಕೆ ಅಂದರೆ ದೇವವ್ರತನ ಇಟ್ಕೊಂಡ್ರೆ ಯಾವ ತೊಂದರೆ ಆಗುತ್ತೆ ನನಗೆ ಅನ್ನುವಂತಹ ಭಯದಿಂದ ಅವನು ಕೂಡ ದೇವವ್ರತನನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ಳೋಲ್ಲ ಮುಂದೆ ನೋಡೋಣ ಪುರತಃ ಸೋಮದೇವಸ್ಯ ಸೋಮದೇವಚನ ಶುತ್ವ ಗೃಹಂ ವಿಹಾಯ ಪ್ರಸ್ಥಿತ ದೇವವ್ರತಃ ಸ್ವದುಃಖಂ ಆಕ್ರೋಶಂಚ ಸೋಡುಂ ನ ಶಶಾಕ ಸೋಮದೇವನ ಮಾತುಗಳನ್ನು ಕೇಳಿದಂತಹ ದೇವವ್ರತನು ಅವನ ಮನೆಯಿಂದ ಹೊರಟಂತಹ ದೇವವ್ರತನು ಅವನಿಗೆ ಉಂಟಾದಂತಹ ದುಃಖ ಮತ್ತು ಆಕ್ರೋಶಗಳನ್ನು ಸಹಿಸಲಾರದವನಾದ ಯಾರು ದೇವವ್ರತ ನಂತರ ಅಹೋ ಧಿಂಗ್ ಮಾಂ ಇಮೌಚ ಸ್ವಾರ್ಥಿನೌ ಸಖ ಧಿಕ್ಕಾರವಿರಲಿ ನನ್ನ ಸ್ವಾರ್ಥಿಯಾದಂತಹ ಸ್ನೇಹಿತರಿಗೆ ಧಿಕ್ಕಾರವಿರಲಿ ಅಂತ ಹೇಳಿಕೊಂಡು ನಾನಿ ಹಿತೈಷಿ ಗಣಮನು ಮಾರ್ಗ ಮಧ್ಯೆ ಮಾಗಮಧ್ಯೆ ಬಾಲ್ಯ ಸ್ನೇಹಿತಂ ಚಂದ್ರಧರಂ ಅಪಶ್ಯತ್ ಆನಂತರ ಏನಾಗುತ್ತೆ ನನ್ನ ಸ್ನೇಹ ಸ್ವಾರ್ಥಿಗಳಾದಂತಹ ನನ್ನ ಸ್ನೇಹಿತರಿಗೆ ಧಿಕ್ಕಾರವಿರಲಿ ಅಂತ ಹೇಳಿಕೊಂಡು ಮುಂದೆ ಬಂದ ಮುಂದೆ ಬಂದಾಗ ಯಾರಾದರೂ ಹಿತೈಷಿಗಳು ಸಿಗಬಹುದೇನೋ ಎನ್ನುವಂತಹ ವಿಚಾರವನ್ನು ಮಾಡಿಕೊಂಡು ಅವನು ಸೋಮದೇವನ ಮನೆಯಿಂದ ಹೊರಟು ಬರ್ತಾ ಇರ್ತಾನೆ ಬರ್ತಾ ಇರುವಾಗ ದಾರಿಯಲ್ಲಿ ಬಾಲ್ಯದಲ್ಲಿ ಮಿತ್ರನಾಗಿದ್ದಂತಹ ಚಂದ್ರಧರನನ್ನು ನೋಡ್ತಾನೆ ಯಾರನ್ನ ನೋಡ್ತಾನೆ ದಾರಿಯಲ್ಲಿ ಬರುವಾಗ ಯಾರಾದರೂ ಹಿತೈಷಿಗಳು ಸಿಗಬಹುದು ಎನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಬರ್ತಾ ಇರ್ತಾನೆ ಬರ್ತಾ ಇರುವಾಗ ಬಾಲ್ಯದಲ್ಲಿ ತನ್ನ ಸ್ನೇಹಿತನಾಗಿದ್ದಂತಹ ಚಂದ್ರಧರ ಎಂಬ ಸ್ನೇಹಿತನು ಮಾರ್ಗ ಮಧ್ಯದಲ್ಲಿ ಅವನಿಗೆ ಸಿಗ್ತಾನೆ ಅಯಂ ನಾಮಯ್ಯ ಕದಾಪಿ ಸಮ್ಮನಿತೋ ಭವತ್ ಅವನಿಗೆ ಯಾವತ್ತೂ ನಾನು ಸನ್ಮಾನವನ್ನ ಮಾಡಿರಲಿಲ್ಲ ಚಂದ್ರಧರನ ಯಾವತ್ತೂ ನಾನು ಸನ್ಮಾನವನ್ನ ಮಾಡಿರಲಿಲ್ಲ ಅಂತ ಹೇಳ್ತಾನೆ ಯಾರು ದೇವವ್ರತ ದರ್ಶನ ಮಾತ್ರ ಏನೇ ಇವ ಅಸೌ ದರ್ಶನ ಮಾತ್ರದಿಂದಲೇ ಆ ಚಂದ್ರಧರನಿಗೆ ಈ ದೇವವ್ರತನನ್ನು ನೋಡಿ ಬಹಳ ಬಹಳ ಸಂತೋಷ ಆಯಿತು ಆನಂದ ಉಂಟಾಯಿತು ಅಂತ ತಿಳಿಸಿದ್ದಾರೆ ಯಾವಾಗ ಚಂದ್ರಧರನು ದೇವವ್ರತವನ್ನ ನೋಡ್ತಾನೋ ಆಗ ಅವನಿಗೆ ಪರಮಾನಂದ ಉಂಟಾಗುತ್ತಂತೆ ಯಾರಿಗೆ ಚಂದ್ರಧರನಿಗೆ ನಿರಾಶಾಭಿರಾವರ್ತತೋ ದೇವ್ರತಃ ಕಥಂಚಿತ್ ಸಖ್ಯು ಚಂದ್ರಧರಸ ನಿಲಯ ಮಾವಿವೇಶ ಸಹ ಆಸನ ಅರ್ಘ್ಯ ಪಾಧ್ಯಾಧಿಭಿ ಸಂಪೂಜಿತ ಆನಂತರ ಏನಾಯಿತು ಸ್ನೇಹಿತರಿಂದ ನಿರಾಶೆಯನ್ನು ಹೊಂದಿದಂತಹ ದೇವವ್ರತೆಯನ್ನು ಕೊನೆಗೆ ಚಂದ್ರಧರನ ಮನೆಗೆ ಬಂದನು ಯಾರ ಮನೆಗೆ ಬಂದ ಚಂದ್ರಧರನ ಮನೆಗೆ ಬರ್ತಾನೆ ಕೈಕಾಲು ತೊಳೆಯಲು ನೀರನ್ನು ಕೊಟ್ಟು ಅವನಿಗೆ ಕುಳಿತುಕೊಳ್ಳಲು ಆಸನವನ್ನು ಕೊಟ್ಟು ವರ್ಣನೆಗೂ ಮೀರಿದಂತಹ ಒಂದು ಸತ್ಕಾರವನ್ನು ಅವನಿಗೆ ಮಾಡ್ತಾನೆ ಯಾರಿಗೆ ದೇವವ್ರತನಿಗೆ ಯಾರು ಚಂದ್ರಧರ ಅರ್ಘ್ಯಪಾಧ್ಯ ಬಿಹಿ ಸಂಪೂಜಿತ ಒಳ್ಳೆಯ ಸತ್ಕಾರವನ್ನು ಮಾಡ್ತಾನೆ ಯಾರು ಚಂದ್ರಧರನು ದೇವವ್ರತನಿಗೆ ಕುಳಿತುಕೊಳ್ಳಲು ಆಸನವನ್ನು ನೀಡಿ ವರ್ಣನೆಗೂ ನಿಲುಕದಂತಹ ಸತ್ಕಾರವನ್ನು ಮಾಡ್ತಾನೆ ಯಾರು ಚಂದ್ರಧರ ದೇವವ್ರತನಿಗೆ ಈ ವಿಭಾಗದ ಪಾಠ ತಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಇನ್ನೊಮ್ಮೆ ಇದರ ಅರ್ಥವನ್ನು ತಿಳಿಸ್ತೇನೆ ಯಾವಾಗ ಸೋಮದೇವನ ಮಾತಿನಿಂದ ಬೇಜಾರಾದಂತಹ ದೇವವ್ರತನು ಅವನ ಮನೆಯನ್ನು ಬಿಟ್ಟು ಬರ್ತಾ ಇರುವಾಗ ಅವನಿಗೆ ತುಂಬ ಕೋಪ ದುಃಖ ಆಕ್ರೋಶ ಅದನ್ನು ಅವನು ಸಹಿಸಲಾರದವನಾದ ಅನಂತರ ಅವನು ಸ್ವಾರ್ಥಿಗಳಾದಂತಹ ಸ್ನೇಹಿತರಿಗೆ ಧಿಕ್ಕಾರವನ್ನು ಹೇಳಿಕೊಂಡು ಬರ್ತಾ ಇರ್ತಾನೆ ಹಾಗೆ ಬರ್ತಾ ಇರುವಾಗ ಅಂದ್ಕೊಳ್ತಾನೆ ಯಾರಾದರೂ ಹಿತೇಶಿಗಳು ಸಿಗಬಹುದೇನೋ ಅನ್ಕೊಂಡು ಬರ್ತಾ ಇರುವಾಗ ತನ್ನ ಬಾಲ್ಯ ಸ್ನೇಹಿತನಾದಂತಹ ಚಂದ್ರಧರ ಎನ್ನುವಂತಹ ಒಬ್ಬ ಸ್ನೇಹಿತ ಸಿಗ್ತಾನೆ ಆ ಸ್ನೇಹಿತನಿಗೆ ಇವನು ಯಾವತ್ತೂ ಸನ್ಮಾನವನ್ನ ಮಾಡಿರಲ್ಲ ಆದರೂ ಕೂಡ ಇವನ ಮುಖ ದರ್ಶನದಿಂದಲೇ ಅವನು ಪರಮಾನಂದವನ್ನ ಹೊಂದುತ್ತಾನೆ ಯಾರು ಆ ಚಂದ್ರಧರ ಎಂಬ ಸ್ನೇಹಿತ ಅವನಿಗೆ ಚಂದ್ರಧರನು ಪರಮಾನಂದವನ್ನು ಹೊಂದುತ್ತಾನೆ ಆನಂತರ ಏನಾಗುತ್ತೆ ಸ್ನೇಹಿತರಿಂದ ನಿರಾಶೆಗೊಂಡಿದಂತಹ ಆ ದೇವ ವ್ರತನು ಏನು ಮಾಡ್ತಾನೆ ಚಂದ್ರಧರನ ಮನೆಗೆ ಬರ್ತಾನೆ ಚಂದ್ರಧರನ ಮನೆಗೆ ಬಂದಾಗ ಅವನನ್ನು ಅತ್ಯಂತ ಚೆನ್ನಾಗಿ ವರ್ಣನೆಗೂ ಮೀರಿದಂತೆ ಅವನನ್ನು ಸತ್ಕಾರವನ್ನು ಮಾಡ್ತಾನೆ ಚಂದ್ರಧರ ದೇವವ್ರತನಿಗೆ ಅಂತ ಈ ವಿಭಾಗದ ಪಾಠ ತಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಪುರತಃ ಗಚ್ಚಾಮ ಮಿತ್ರ ದರ್ಶನ ಚಂದ್ರಧರಸ್ಯ ಸಂತೋಷ ಆತು ವರ್ಣನಾತೀತ ಸ್ನೇಹಿತನ ದರ್ಶನದಿಂದ ಚಂದ್ರಧರನಿಗೆ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ವರ್ಣನಾತೀತ ವರ್ಣನೆಗೆ ಮೀರಿದಂತಹ ಸಂತೋಷ ಅವನಿಗೆ ಆಯಿತು ಅದನ್ನು ವರ್ಣನೆ ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟು ಸಂತೋಷವನ್ನು ಪಟ್ಟ ಯಾರು ಚಂದ್ರಧರ ದೇವವ್ರತನ ನೋಡಿ ನಂತರ ವಿವಿಧಾರ್ಥ ಪರಂಪರೆಯ ಪ್ರಮಥಿತಾ ಪುರುಷ ಪೃಥಕ್ ಪೃಥಕ್ ಪ್ರಯೋಗೇಣ ವಂಚಯಂತಿ ಸ್ನೇಹಾಂಧಾನ್ ಇತರ ಜನಾನ್ ಅಂತ ಹೇಳ್ತಾರೆ ವಿಧ ವಿಧವಾದ ಕಾರಣಗಳಿಂದ ತಮ್ಮ ಜೀವನದಲ್ಲಿ ತಪ್ಪನ್ನೆಸಗಿರುವಂತಹ ಜನರು ಸ್ನೇಹದಿಂದ ಅಂಧರಾದ ಜನರಿಗೆ ವಿವಿಧ ರೀತಿಯಲ್ಲಿ ಮೋಸ ಮಾಡುತ್ತಾರೆ ನಾಭಿಲಷತಿ ಇತರೇಶಾಪಿ ಕಲ್ಯಾಣಂ ಬೇರೆಯವರ ಹಿತವನ್ನು ಅವರು ಬಯಸುವುದಿಲ್ಲ ನೂನಮಸ್ತಿ ಅನರ್ಥ ಪರಂಪರ ಇತಿ ಜಗತೀತಲೆ ಇರನ್ನೇವ ತಸ್ಯ ತಹಾಯಕತ ಪ್ರಕಟಯತ್ ಏನು ಬೇರೆಯವರ ಹಿತವನ್ನು ಬಯಸುವವರು ಇರುವುದಿಲ್ಲ ನಿಜವಾಗಿಯೂ ಈ ಪ್ರಪಂಚದಲ್ಲಿ ಅನರ್ಥ ಪರಂಪರೆಗಳೇ ತುಂಬಿವೆ ಹೀಗೆಂದು ದೇವವ್ರತನು ತನ್ನ ಜೀವನದ ಅನೇಕ ಘಟನೆಗಳನ್ನು ನೆನೆಸ್ಕೊಂಡು ತನ್ನ ಅಸಹಾಯಕತೆಯನ್ನು ಚಂದ್ರಧರನ ಬಳಿ ಹೇಳಿಕೊಳ್ತಾನೆ ಯಾರು ದೇವವ್ರತನು ಅರ್ಥ ಆಗ್ತದೆ ಅಲ್ವ ಮಕ್ಕಳೇ ಅಂದರೆ ಇಲ್ಲಿ ದೇವವ್ರತನು ತನ್ನ ಸ್ವಾರ್ಥಿ ಮಿತ್ರರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಪ್ರಪಂಚನೇ ಹೀಗೆ ಜಾಗರೂಕತೆಯಿಂದ ವ್ಯವಹಾರ ಹೇಗೆ ಮಾಡ್ಕೋಬೇಕು ಸಮಯಕ್ಕೆ ತಕ್ಕಂತೆ ಅವರು ಮಾಡ್ಕೊಳ್ತಾರೆ ಬೇರೆಯವರ ಹಿತವನ್ನು ಯಾವತ್ತೂ ಯಾರೂ ಬಯಸೋದಿಲ್ಲ ಈ ಪ್ರಪಂಚನೇ ಆ ರೀತಿ ಇದೆ ಅಂತ ಹೇಳ್ಕೊಂಡು ತನ್ನ ಕಷ್ಟಗಳನ್ನೆಲ್ಲ ಯಾರ ಹತ್ರ ಹೇಳ್ಕೊತಾನೆ ಆ ಚಂದ್ರಧರನ ಬಳಿ ತನ್ನ ಅಸಹಾಯಕತೆಯನ್ನು ಹೇಳ್ಕೊತಾನೆ ದೇವವ್ರತ ಮುಂದೆ ನೋಡೋಣ ರಾಜ ಆಜ್ಞಾಂತತ ಸ್ವಸಖ್ಯೋಹೋ ವಿಚಾರಮಪಿ ಅಕಥೆಯತ್ ರಾಜನು ಮಾಡಿರುವ ಆಜ್ಞೆಯನ್ನು ಹಾಗೆಯೇ ತನ್ನ ಸ್ನೇಹಿತರ ವಿಚಾರಗಳನ್ನು ಅಖತೆಯ ತವನಿಗೆ ತಿಳಿಸ್ದ ಯಾರ್ದು ವಾಚಿಕ ಮಿತ್ರ ಮತ್ತು ಸೋಮದೇವನ ವಿಚಾರವನ್ನು ಮತ್ತು ರಾಜನ ಆಜ್ಞೆ ಏನಾಗಿದೆ ಮತ್ತು ತನ್ನ ಸ್ನೇಹಿತರು ತನಗೆ ಏನು ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಚಂದ್ರಧರನಲ್ಲಿ ಹೇಳ್ಕೊತಾನೆ ಇದಂ ಶ್ರುತ್ವ ರಾಜ್ಯ ಕೋಪಂ ಅವಿಗಣಯನ್ನ ಸೌ ಚಂದ್ರಧರ ಸರ್ವವಿಧಂ ತಂ ಸಾಂತ್ವಯ ಮಾಸ ಈ ವಿಚಾರಗಳನ್ನೆಲ್ಲ ಕೇಳಿದಂತಹ ಆ ಚಂದ್ರಧರನು ಏನು ಮಾಡ್ತಾನೆ ರಾಜದಂಡವನ್ನು ಅವಗಣಿಸಿ ದೇವವ್ರತನಿಗೆ ಸಮಾಧಾನವನ್ನು ಮಾಡ್ದ ಸಾಂತ್ವನವನ್ನು ಮಾಡ್ದ ಯಾವಾಗ ದೇವವ್ರತನು ರಾಜನ ಆಜ್ಞೆ ಏನಾಗಿದೆ ಮತ್ತು ತನ್ನ ಸ್ನೇಹಿತರು ಇಬ್ಬರು ಸ್ನೇಹಿತರು ತನಗೆ ಏನು ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಚಂದ್ರಧರನಲ್ಲಿ ಹೇಳಿದಾಗ ಚಂದ್ರಧರನು ಏನು ಮಾಡ್ತಾನೆ ರಾಜದಂಡವನ್ನು ಅವಗಣಿಸಿ ಮಿತ್ರನಾದಂತಹ ಚಂದ್ರಧರನಿಗೆ ಸಾಂತ್ವನವನ್ನು ಮಾಡಿದನು ಬಹುವಿಧವಾಗಿ ಸಾಂತ್ವನವನ್ನು ಮಾಡಿದನು ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಈ ವಿಭಾಗ ತಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಪುರತಃ ಗಚ್ಚಾಮಹ ಉಕ್ತಂಚ ಅಂದರೆ ಹೇಳಲ್ಪಟ್ಟಿದೆ ಏನಂತ ಹೇಳ್ತಾನೆ ಚಂದ್ರಧರ ವಿಧ್ವಸ್ಸಕ ಸಂರಕ್ಷಣಾ ಮೊಮ್ಮ ಪ್ರಾಣಿ ಯದಿ ಗಚೇಯುಸ್ತದಿ ನಾಹಂ ಸ್ವಕರ್ತವ್ಯ ಪಥಾತ್ ಭ್ರಷ್ಟೋ ಭವಿಷ್ಯಾಮಿ ಏನು ಹೇಳ್ತಾನೆ ಉಕ್ತಂಚ ಅಂದರೆ ಹೇಳಲ್ಪಟ್ಟಿದೆ ಏನಂತಂದರೆ ಸಖೇಲೆ ಗೆಳೆಯನೇ ನಿನ್ನಂತಹ ಬುದ್ಧಿವಂತನಾದಂತಹ ಸ್ನೇಹಿತನ ಪ್ರಾಣ ರಕ್ಷಣೆಗೋಸ್ಕರ ನಾನು ನನ್ನ ಪ್ರಾಣ ಹೋದರೂ ಕೂಡ ನನ್ನ ಕರ್ತವ್ಯದಿಂದ ನಾನು ಭ್ರಷ್ಟನಾಗಲಾರೇನು ಅಂತ ಹೇಳ್ತಾನೆ ಏನು ಹೇಳ್ತಾನೆ ನಿನ್ನಂತಹ ಬುದ್ಧಿವಂತನಾದಂತಹ ಸ್ನೇಹಿತನ ರಕ್ಷಣೆಗಾಗಿ ನಾನು ನನ್ನ ಪ್ರಾಣವನ್ನು ಕೂಡ ಬೇಕಾದರೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ನಾನು ನನ್ನ ಕರ್ತವ್ಯದಿಂದ ಚ್ಯುತಿ ಮಾಡುವುದಿಲ್ಲ ಪರಿಜನಾಶಾಮ್ಯ ಸಸೌಭಾಗ್ಯ ಮಾಕಾಲಯಂತಿ ಮಿತ್ರಾರ್ಥೆ ಜೀವಿತೋತ್ಸರ್ಗೇಣ ಅಂತ ಹೇಳ್ತಾರೆ ಏನಂತ ಹೇಳಿದ್ದಾರೆ ಇದರಲ್ಲಿ ನನ್ನ ಬಂಧುಗಳು ಕೂಡ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣವನ್ನು ಬಿಟ್ಟನು ಇವನು ಚಂದ್ರಧರ ಅಂತ ತಿಳ್ಕೊತಾರೆ ಆ ರೀತಿಯಾಗಿ ನಾನು ನಿನಗೆ ರಕ್ಷಣೆಯನ್ನು ಕೊಟ್ಟೇ ಕೊಡ್ತೇನೆ ನಾನು ಕರ್ತವ್ಯ ಮಾಡುವುದಿಲ್ಲ ಯಾಕೆಂದರೆ ಈ ಯಾವಾಗ ದೇವರತ ಹೇಳ್ಕೊತಾನಲ್ವ ಈ ಪ್ರಪಂಚ ಸ್ವಾರ್ಥದಿಂದನೇ ತುಂಬಿದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಜನಗಳು ನಡ್ಕೊಳ್ತಾರೆ ಯಾರಿಗೂ ಬೇರೆಯವರ ಹಿತ ಬೇಕಾಗಿರುವುದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಅದರಿಂದ ನೊಂದಂತಹ ದೇವವ್ರತನನ್ನ ಚಂದ್ರದರ ಸಾಂತ್ವನ ಮಾಡಿ ಈ ರೀತಿಯಾಗಿ ಹೇಳ್ತಾನೆ ಏನಂದ್ರೆ ನೀನಂತಹ ಬುದ್ಧಿವಂತನಾದ ಸ್ನೇಹಿತನ ರಕ್ಷಣೆಗೋಸ್ಕರ ನನ್ನ ಪ್ರಾಣ ಕೂಡ ಹೋದರೂ ಕೂಡ ಪರವಾಗಿಲ್ಲ ಹಾಗೇನಾದರೂ ಒಂದು ಪಕ್ಷ ನಾನು ಸತ್ತಲ್ಲಿ ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಿಸಿದ್ದಾನೆ ಅಂತ ನನ್ನ ಬಂಧು ಜನಗಳು ತಿಳ್ಕೋತಾರೆ ಅಂತ ಹೇಳ್ತಾನೆ ಯಾರು ಚಂದ್ರಧರ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ವಸ್ತುತಸ್ತು ಮಿತ್ರಮೇಮೇವ ಭವತಿ ಪ್ರಧಾನಂ ಜಗತಿ ತಲೆ ಇತಿ ಅಂದರೆ ಹೇಳ್ತಾನೆ ಚಂದ್ರಧರ ದೇವವ್ರತನಿಗೆ ನಿಜವಾಗಿ ಹೇಳಬೇಕಂದ್ರೆ ಈ ಪ್ರಪಂಚದಲ್ಲಿ ಸ್ನೇಹಿತನಿಗಿಂತ ಹೆಚ್ಚಾದುದು ಈ ಭೂಮಿಯಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾನೆ ದೇವವ್ರತಃ ಸಖ್ಯು ಚಂದ್ರಧರಸ್ಯ ಸೌಹಾರ್ದ ಭಾವನೆ ವೃಷಮತುಷ್ಯತ್ ಆನಂತರ ಈ ರೀತಿಯಾಗಿ ಹೇಳ್ತಾನಲ್ಲ ಚಂದ್ರಧರ ಆಗ ದೇವವ್ರತನಿಗೆ ತನ್ನ ಗೆಳೆಯನ ಬಗ್ಗೆ ಬಹಳ ಬಹಳ ಅವನ ಸೌಹಾರ್ದದ ಮಾತುಗಳು ಅವನಿಗೆ ಬಹಳ ಆನಂದವನ್ನು ಉಂಟು ಮಾಡಿತು ಯಾರಿಗೆ ದೇವವ್ರತನಿಗೆ ಈ ರೀತಿಯ ಮಾತುಗಳನ್ನು ಕೇಳಿ ಸಂತೋಷಗೊಂಡಂತಹ ದೇವವ್ರತನು ತನ್ನ ಕುಟುಂಬದೊಂದಿಗೆ ಸೌಹಾರ್ದಯುತವಾಗಿ ಚಂದ್ರಧರನ ಮನೆಯಲ್ಲಿಯೇ ಕಾಲವನ್ನು ಕಳೀತಾ ಇದ್ದ ಕ್ರಮೇಣ ದೇವವ್ರತಃ ಪ್ರಜಾ ನಾಂ ಗೌರವ ಪಾತ್ರಂ ಅಭಜತ ಕ್ರಮೇಣವಾಗಿ ದೇವವ್ರತನು ಪ್ರಜೆಗಳಿಂದ ಗೌರವಕ್ಕೆ ಪಾತ್ರನಾದನು ಯಾರು ದೇವವ್ರತನು ಜನಗಳಿಂದ ಗೌರವಕ್ಕೆ ಪಾತ್ರನಾದನು ಅಂದರೆ ಜನರು ಕೂಡ ಆ ದೇವ್ರತರನ್ನು ಗೌರವದಿಂದ ಕಾಣತೊಡಗಿದರು ಅಸೌ ರಾಜಾಪಿ ಚಂದ್ರಧರಸ್ಯ ಪ್ರಾಣಾರ್ಪಣಾತ್ಮಕ ಮನೋಭಾವಂ ಜ್ಞಾತ್ವ ಆನಂದಮ ಯಾವಾಗ ಜನರಿಂದನೂ ಕೂಡ ಅವನಿಗೆ ಗೌರವ ಪ್ರಾಪ್ತಿಯಾಯಿತು ದೇವರಥನಿಗೆ ಆನಂತರ ರಾಜನಿಗೂ ವಿಚಾರ ತಿಳಿಯಿತು ಆಗ ರಾಜ ಹೇಳ್ತಾನೆ ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡುವ ಬಗ್ಗೆ ಹೇಳಿರುವಂತಹ ಚಂದ್ರಧನ ಬಗ್ಗೆ ರಾಜನಿಗೆ ಬಹಳ ಆನಂದ ಉಂಟಾಯಿತು ಅಂದರೆ ಇಂತಹ ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣಾರ್ಪಣೆಯನ್ನು ಮಾಡುವಂತಹ ಸ್ನೇಹಿತನಲ್ಲ ಈ ಚಂದ್ರಧರ ಎನ್ನುವಂತಹ ವಿಚಾರ ಕೇಳಿದಾಗ ರಾಜ ಕೂಡ ಸಂತೋಷ ಪಟ್ಕೊಂಡ ತನ್ನ ಮಿತ್ರನಿಗೋಸ್ಕರ ಪ್ರಾಣಾರ್ಪಣೆಗೂ ಸಿದ್ಧನಿರುವಂತಹ ಚಂದ್ರಧರನ ವಿಚಾರವಾಗಿ ರಾಜನಿಗೆ ಬಹಳ ಸಂತೋಷವಾಯಿತು ವಿಚಾರವನ್ನು ಕೇಳಿ ಎಂತಹ ಒಳ್ಳೆಯ ಸ್ನೇಹಿತ ಅಂತ ಪುರತಃ ಗಚ್ಚಾಮ ಈ ವಿಭಾಗ ತಮಗೆಲ್ಲ ಅರ್ಥ ಆಗಿದೆ ಅಲ್ವ ಮಕ್ಕಳೇ ರಾಜ ಸೈನಜಿತ್ ದೇವವ್ರತ ಅಂತರ ರಾಜಕಾರ್ಯಂ ಸಂಚಲಯಿತು ನಾ ಶಕ್ನೋತ್ ಆನಂತರ ಏನಾಗುತ್ತೆ ಸೇನಾಜಿತ್ ರಾಜನಿಗೆ ವಿಚಾರ ಗೊತ್ತಾಗುತ್ತೆ ಚಂದ್ರಧರನ ಬಗ್ಗೆ ಅವನು ಬಹಳ ಸಂತೋಷ ಪಟ್ಕೋತಾನೆ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಅವನು ಲಕ್ಷಿಸುವುದಿಲ್ಲವಲ್ಲ ಎನ್ನುವಂತಹ ರೀತಿಯಲ್ಲಿ ಪ್ರಾಣತ್ಯಾಗಕ್ಕೂ ಸಿದ್ಧನಾಗಿದ್ದಾನೆ ಅಂತ ಸಂತೋಷ ಪಡ್ಕೋತಾನೆ ಚಂದ್ರಧರನ ಬಗ್ಗೆ ಅದಾದ ನಂತರ ಆ ಸೇನಜಿತ್ ರಾಜನಿಗೆ ದೇವವ್ರತನಿಲ್ಲದೆ ಇಲ್ಲದೆ ರಾಜಭಾರವಾದ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲು ಕಷ್ಟವಾಗ್ತಾ ಇತ್ತು ಅವನು ಅಷ್ಟು ಸಮರ್ಥನಾಗಿರಲಿಲ್ಲ ಅನಂತರ ಆನಂತರ ಅಪೀಚ ಸ್ವಯಂವೇವ ಚಂದ್ರಧರಸ್ಯ ಗೃಹಂ ಆಗತ್ಯ ದೇವವ್ರತಂ ಕ್ಷಮಾಂ ಅಯಾಚತ ತಥಾ ಚ ಮನಸ್ಸಿ ಆಹಾ ಮಮೇದೃಷಿ ಪ್ರಜ್ಞಾ ಅಂತ ಹೇಳ್ಕೊತಾನೆ ಅದಾದ ನಂತರ ಏನು ಮಾಡ್ದ ರಾಜ ಏನ್ಮಾಡ್ತಾನೆ ಚಂದ್ರಧರನ ಮನೆಗೆ ತಾನೇ ಬರ್ತಾನೆ ಚಂದ್ರಧರನ ಮನೆಗೆ ಬಂದು ದೇವವ್ರತಂ ಕ್ಷಮಾಮಯಾ ಚತಾ ದೇವವ್ರತನಲ್ಲಿ ಕ್ಷಮೆಯನ್ನ ಕೇಳ್ಕೊತಾನೆ ಹಾಗೆ ತನ್ನ ಮನಸ್ಸಿನಲ್ಲಿ ಅನ್ಕೋತಾನೆ ಅಯ್ಯೋ ಎಂಥ ನನ್ನ ಪ್ರಜ್ಞೆ ಮಮ ಈದೃಶಿ ಪ್ರಜ್ಞಾ ಆಹಾ ನನ್ನ ಬುದ್ಧಿಯೇ ಅಂತ ಅವ್ನಿಗೆ ಅವನೇ ಹೇಳ್ಕೊತಾನೆ ರಾಜ ಇತಿ ಸಮಾಧಾರೇಣ ದೇವವ್ರತಂ ಸಮಾಶ್ವಾಸ ಯಾಸಾಸ ಅನಂತರ ಏನು ಮಾಡ್ತಾನೆ ಅಹ ನನ್ನ ಬುದ್ಧಿಯೇ ಎಂದು ತನ್ನ ತಪ್ಪನ್ನು ತಾನು ಅರಿತುಕೊಂಡು ಏನು ಮಾಡ್ತಾನೆ ದೇವವ್ರತನನ್ನು ಗೌರವದಿಂದ ಸಮಾಧಾನ ಮಾಡ್ತಾನೆ ದೇವವ್ರತಃ ಚಂದ್ರಧರಸ ಉಪಕಾರಂ ಪುನಃ ಪುನಃ ಸ್ಮೃತ್ವ ತಮ್ಮ ಸ್ವಗೃಹಂ ಆಮಂತ್ರ್ಯ ರಾಜಭವನಂ ಅಗಚ್ಚತ್ ಅನಂತರ ದೇವವ್ರತನ ಏನು ಮಾಡ್ತಾನೆ ಯಾವಾಗ ರಾಜ ತನ್ನ ತಪ್ಪನ್ನು ಒಪ್ಪಿಕೊಂಡು ದೇವರತನ ಸಾಂತ್ವನ ಮಾಡಿದ ನಂತರ ದೇವವ್ರತನು ಚಂದ್ರಧರನ ಉಪಕಾರವನ್ನು ಪುನಃ ಪುನಃ ನೆನಪಿಸಿಕೊಂಡು ಆ ಚಂದ್ರಧರನನ್ನು ತನ್ನ ಮನೆಗೆ ಆಮಂತ್ರಿಸಿ ರಾಜನ ಜೊತೆ ರಾಜಭವನಕ್ಕೆ ಹೊರಟನು ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ ಇಲ್ಲಿ ಯಾವಾಗ ಜನರಿಂದ ಕೂಡ ಆ ದೇವವ್ರತನಿಗೆ ಮನ್ನಣೆ ಸಿಕ್ತೋ ಆನಂತರ ಚಂದ್ರಧರನ ಸ್ವಭಾವವನ್ನು ತಿಳಿದುಕೊಂಡಂತಹ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಲಕ್ಷಿಸಿದಂತಹ ಸ್ನೇಹಿತನ ಬಗ್ಗೆ ಅವನು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ರಾಜ ಏನು ಮಾಡ್ತಾನೆ ತಾನೇ ಬಂದು ಚಂದ್ರಧರನಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಅವನನ್ನು ಸಮಾಧಾನ ಮಾಡ್ತಾನೆ ಆ ನಂತರ ಅವನಿಗೆ ರಾಜ್ಯ ಕಾರ್ಯವನ್ನು ಕೂಡ ಮಾಡಲು ಸಮರ್ಥನಾಗಲ್ಲ ಅವನಿಗೆ ಕಷ್ಟ ಆಗ್ತಾ ಇರುತ್ತೆ ಮಂತ್ರಿ ಇಲ್ದನೇ ಆ ನಂತರ ಅವನನ್ನು ಕರೆದುಕೊಂಡು ಹೊರಡ್ತಾನೆ ಹೊರಡುವ ಸಮಯದಲ್ಲಿ ಚಂದ್ರಧರನಿಗೆ ಹೇಳ್ತಾನೆ ಯಾರು ದೇವವ್ರತ ಅವನ ಉಪಕಾರ ಸ್ಮರಣೆಯನ್ನು ಮಾಡಿಕೊಂಡು ಅವನನ್ನು ಮನೆಗೆ ಆಮಂತ್ರಿಸಿ ನಂತರ ರಾಜನ ಜೊತೆ ಹೊರಡ್ತಾನೆ ಅನ್ನುವುದು ಈ ವಿಭಾಗದಲ್ಲಿ ಬರುತ್ತೆ ಅಂದರೆ ಇಲ್ಲಿ ನಿಜವಾದ ಮಿತ್ರ ಯಾರಾದ ಚಂದ್ರಧರ ಆದ ಅರ್ಥ ಆಯ್ತಾ ಇವನೇ ನಿಜವಾದ ಸಣ್ಣಮಿತ್ರನಾದ ಎಷ್ಟೇ ಕಷ್ಟಗಳು ಬಂದರೂ ಕೂಡ ತನ್ನ ಸ್ನೇಹಿತನ ಕೈನವನು ಬಿಡಲಿಲ್ಲ ಈ ರೀತಿಯಾಗಿ ಒಂದು ಅತ್ಯುತ್ತಮವಾದಂತಹ ಸನ್ಮಿತ್ರನ ಲಕ್ಷಣವನ್ನು ತಿಳಿಸಿರುವಂತಹ ಪಾಠ ಮಕ್ಕಳ ಇದು ಎನ್ನುವಲ್ಲಿಗೆ ಈ ಪಾಠ ಮುಕ್ತಾಯವಾಗಿದೆ ಮಕ್ಕಳೇ ಇಂದಿನ ಪಾಠದ ಸಾರಾಂಶವನ್ನು ಒಮ್ಮೆ ನೋಡೋಣ ಯಾವಾಗ ವಾಚಿಕ ಮಿತ್ರನ ಮನೆಯಿಂದ ಹೊರಟಂತಹ ದೇವವ್ರತನು ಸೋಮದೇವ ಎಂಬ ಇನ್ನೊಬ್ಬ ಸ್ನೇಹಿತನ ಮನೆಗೆ ಹೋಗ್ತಾನೆ ಆ ಸೋಮದೇವನು ಇವನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅದಾದ ನಂತರ ಏನಾಗುತ್ತೆ ಅವನಿಗೂ ಕೂಡ ರಾಜದ್ರೋಹದ ಭಯ ಉಂಟಾಗುತ್ತೆ ಆಗ ಅವನು ಹೇಳ್ತಾನೆ ದೇವವ್ರತನಿಗೆ ನೋಡು ನಿನ್ನ ನಿನ್ನನ್ನು ನಾನು ಕಾಪಾಡಬೇಕು ಅಂತ ನನಗೆ ಬಹಳ ಇಷ್ಟ ಆದರೆ ಏನಂದರೆ ರಾಜನಿಗೇನಾದರೂ ನೀನು ನಮ್ಮ ಮನೆಯಲ್ಲಿರುವಂತಹ ವಿಚಾರ ತಿಳಿದ್ರೆ ನನ್ನನ್ನು ಶೂಲಕ್ಕೆ ಏರಿಸ್ತಾನೆ ಹಾಗಾಗಿ ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ ಆಗ ದೇವವ್ರತ ಏನು ಮಾಡ್ತಾನೆ ಸೋಮದೇವನ ಮನೆಯಿಂದ ಹೊರಟು ಬರ್ತಾನೆ ಅವನಿಗೆ ದುಃಖ ಮತ್ತು ಆಕ್ರೋಶಗಳನ್ನು ಅವನು ಸಹಿಸಲಾರದವನಾಗ್ತಾನೆ ಬರೀ ಸ್ವಾರ್ಥಿ ಮಿತ್ರರುಗಳು ಅಂತ ಅಂದ್ಕೊಂಡು ಯಾರಾದರೂ ಹಿತೈಷಿಗಳು ಸಿಗಬಹುದೇನೋ ಎನ್ನುವಂತಹ ಉದ್ದೇಶದಿಂದ ದಾರಿಯಲ್ಲಿ ನಡ್ಕೊಂಡು ಇರ್ತಾನೆ ಮಾರ್ಗ ಮಧ್ಯದಲ್ಲಿ ತನ್ನ ಬಾಲ್ಯ ಸ್ನೇಹಿತನಾದಂತಹ ಒಬ್ಬ ಚಂದ್ರಧರ ಎನ್ನುವಂತಹ ಸ್ನೇಹಿತ ಸಿಗ್ತಾನೆ ಆ ಚಂದ್ರಧರನಿಗಾದರೂ ಈ ದೇವ್ರತನನ್ನು ನೋಡಿದಾಗ ಬಹಳ ಸಂತೋಷ ಉಂಟಾಗುತ್ತೆ ಅವನನ್ನು ಅತ್ಯಂತ ಪ್ರೀತಿಯಿಂದ ತನ್ನ ಮನೆಗೆ ಬರಮಾಡ್ಕೊಳ್ತಾನೆ ಬರಮಾಡಿಕೊಂಡ ನಂತರ ಆ ದೇವವ್ರತನು ತನ್ನ ಎಲ್ಲ ಕಥೆಯನ್ನು ತನ್ನ ಸ್ನೇಹಿತರ ಕತೆ ಮತ್ತು ರಾಜನಿಂದ ಏನು ಆಜ್ಞೆ ಆಗಿತ್ತು ಎಲ್ಲ ವಿಚಾರವನ್ನು ತಿಳಿಸ್ತಾನೆ ಆ ವಿಚಾರವನ್ನು ಕೇಳಿದಂತಹ ಚಂದ್ರಧರನು ಹೇಳ್ತಾನೆ ಸ್ನೇಹಿತನ ರಕ್ಷಣೆಗೋಸ್ಕರ ಬುದ್ಧಿವಂತನಾದಂತಹ ಸ್ನೇಹಿತನ ರಕ್ಷಣೆಯು ನನ್ನ ಕರ್ತವ್ಯ ಇದರಿಂದ ನನ್ನ ಪ್ರಾಣ ಹೋದರೂ ಕೂಡ ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಅವನನ್ನು ಸಾಂತ್ವನ ಮಾಡ್ತಾನೆ ಅಕಸ್ಮಾತ್ ನನ್ನ ಪ್ರಾಣ ಹೋದರೂ ಕೂಡ ನನ್ನ ಬಂಧು ಜನಗಳು ಬುದ್ಧಿವಂತನಾದ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಅಂತ ತಿಳ್ಕೊತಾರೆ ಅಂತ ಹೇಳಿ ಆನಂತರ ಏನು ಮಾಡ್ತಾನೆ ಚಂದ್ರಧರನು ಅತ್ಯಂತ ಪ್ರೀತಿಯಿಂದ ದೇವರತನ ಕುಟುಂಬವನ್ನು ನೋಡ್ಕೊಳ್ತಾನೆ ದೇವರತನ ಕುಟುಂಬವು ಸೌಹಾರ್ದತೆಯಿಂದ ಚಂದ್ರಧರನ ಮನೆಯಲ್ಲಿಯೇ ಕಾಲವನ್ನು ಕಳೀತಾ ಇರುತ್ತೆ ಹೀಗೆ ಇರುವಾಗ ಏನಾಗುತ್ತೆ ಈ ಜನರೆಲ್ಲರೂ ಕೂಡ ಈ ದೇವ್ರತನಿಗೆ ಬಹಳ ಗೌರವವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಈ ಎಲ್ಲ ವಿಚಾರಗಳು ಸೇನಜಿತ್ ಎಂಬ ರಾಜನಿಗೆ ತಿಳಿಯುತ್ತೆ ಆನಂತರ ಅವನು ಏನು ಮಾಡ್ತಾನೆ ಚಂದ್ರಧರನಂತಹ ಸ್ನೇಹಿತನ ಬಗ್ಗೆ ಬಹಳ ಸಂತೋಷ ಪಟ್ಕೋತಾನೆ ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧನಿದ್ದಾನಲ್ಲ ಅಂತ ಸೇನಜಿತ್ ಎಂಬ ರಾಜನು ತಾನೇ ಸ್ವತಃ ಬಂದು ದೇವವ್ರತನಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ತಾನು ಏನು ಮಾಡ್ತಾನೆ ದೇವವ್ರತನನ್ನು ರಾಜಭವನಕ್ಕೆ ಕರ್ಕೊಂಡು ಹೋಗ್ತಾನೆ ಹೋಗುವಾಗ ಚಂದ್ರಧರನನ್ನು ತನ್ನ ಮನೆಗೆ ಆಮಂತ್ರಿಸಿ ರಾಜನೊಂದಿಗೆ ತನ್ನ ಭವನಕ್ಕೆ ಹೊರಡ್ತಾನೆ ಇಲ್ಲಿ ಒಂದು ತಿಳ್ಕೋಬೇಕು ಮಕ್ಕಳೇ ರಾಜನಿಗೆ ಅರ್ಥ ಆಗುತ್ತೆ ಇದರಿಂದ ಅವನು ತನ್ನ ಸಾಕ್ಷಿಯ ಸಮೇತ ತಿಳಿಯಪಡಿಸ್ತಾನೆ ಯಾರು ಮಂತ್ರಿ ಆದವನು ಯಾವಾಗಲೂ ಕೂಡ ಬುದ್ಧಿವಂತನಿಗೆ ಅಂದರೆ ವಿದ್ವಾಂಸನಿಗೆ ಎಲ್ಲ ಕಡೆಗಳಲ್ಲಿಯೂ ಬೆಲೆ ಇದ್ದೇ ಇರುತ್ತೆ ರಾಜನಿಗಾದರೂ ಬರೀ ಸ್ವದೇಶದಲ್ಲಿ ಮಾತ್ರ ಬೆಲೆ ಇರುತ್ತೆ ಆದರೆ ವಿದ್ವಾಂಸನಿಗೆ ಎಲ್ಲ ಕಡೆಗಳಲ್ಲಿಯೂ ಬೆಲೆ ಇರುತ್ತದೆ ಎನ್ನುವಂತಹ ವಿಚಾರವನ್ನು ಸಾಕ್ಷಿ ಸಮೇತ ಅವನು ತಿಳಿಸ್ಕೊಡ್ತಾನೆ ಯಾರು ದೇವವ್ರತ ರಾಜನಿಗೆ ತಿಳಿಸ್ಕೊಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಲ್ವ ಮಕ್ಕಳೇ ಅದಕ್ಕೆ ಹೇಳ್ತಾರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಎನ್ನುವಲ್ಲಿಗೆ ಈ ಪಾಠದ ಸಾರಾಂಶವು ಮುಕ್ತಾಯವಾಯಿತು ಈ ಪಾಠ ತಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸಿದ್ದೇನೆ ಮಕ್ಕಳೇ ಈ ಪಾಠದಿಂದ ಪರೀಕ್ಷೆಯಲ್ಲಿ ನಿಮಗೆ ಒಟ್ಟು ಐದು ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ ಒಂದು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಮತ್ತು ಸಂದರ್ಭಗಳು ಇವೆಲ್ಲವೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ ಈ ಪಾಠವು ಕಥೆಯ ರೂಪದಲ್ಲಿ ಇರುವುದರಿಂದ ನೀವು ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ನೀವು ಬರೆಯೋದ್ರಿಂದ ಬಹಳ ಸುಲಭವಾಗುತ್ತೆ ಐದು ಅಂಕಗಳನ್ನು ಪೂರ್ತಿಯಾಗಿ ಪಡ್ಕೋಬಹುದು ಆಯಿತಾ ಮಕ್ಕಳೇ ಹಾಗಾಗಿ ಇಲ್ಲಿಗೆ ಈ ಸನ್ಮಿತ್ರಂ ನಿಜವಾದ ಮಿತ್ರನ ಲಕ್ಷಣ ಸನ್ಮಿತ್ರಂ ಎನ್ನುವಂತಹ ಈ ಪಾಠ ಇಲ್ಲಿಗೆ ಮುಕ್ತಾಯವಾಗಿದೆ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ